ಎಂ ಆರ್ ಐ ಸ್ಕ್ಯಾನಿಂಗ್ ಹೋಗ್ತಿದ್ದಾರೆ ನೋಡಿ ಗೈಸ್. ಇವಾಗ ನಮ್ಮ ಮಮ್ಮಿದು ಎಂ ಆರ್ ಐ ಸ್ಕ್ಯಾನಿಂಗ್ ಆಗ್ತಿದೆ ಅನ್ಸುತ್ತೆ, ಅದಕ್ಕೆ ಮತ್ತು ಎಂ ಆರ್ ಐ ಸ್ಕ್ಯಾನಿಂಗ್. ಓಹೋ, ಏನು ಮಮ್ಮಿ ಇದು, ಅಂಬಿ ಬತರವೇ. ಮಂಡಿಯಲ್ಲಿ ಒಂದು ಸ್ಮಾಲ್ ಟಿಶ್ಯೂ ಏನೋ ಕಟ್ಟಾಗಿದೆ ಅಂತ ಹೇಳಿದ್ದಾರೆ. ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಸೂಪರ್ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನಗಳು ಆಗೋಗಿತ್ತು, ನಾನು ವಿಡಿಯೋನೇ ಮಾಡಿಲ್ಲ. ತುಂಬ ಜನ ಕೇಳ್ತಾನೆ ಇದ್ರು, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಈ ವಾರ ಸಿಕ್ಕಾಬಡೆ ಬಿಸಿ ಇದ್ದೆ, ಶೂಟ್ ಕೊಯ್ತಿದ್ದೆ, ಬೆಳಗ್ಗೆ ಹೋಗಿ ಮತ್ತೆ ಬಂದು ಆಫೀಸ್ ಕೆಲಸ ಮಾಡಿ ಮಲ್ಕೊಳ್ಳೋದು ಇಷ್ಟೇ ಆಗ್ತಿತ್ತು ಒಂದು ವಾರ ಫುಲ್ಲು. ಸೊ ತೋರಿಸಿದ್ರೆ ನಿಮಗೆ ಬರೀ ಮೇಕ್ ಓವರ್ ಶೂಟ್ ಬಗ್ಗೆ ತೋರಿಸ್ಬೇಕಿತ್ತು, ತೋರಿಸಿದ್ರೆ ನಿಮ್ಗೆ ಹೇವಿ ಬೋರ್ ಹೊಡೆದೈತದೆ. ಅಲ್ಲೇ ಎರಡು ಮಾಡಿಬಿಡಿದೀನಿ ವಿಡಿಯೋ ಅದ್ರ ಬಗ್ಗೆ, ಅದಕ್ಕೆ ಬೇಡ ಬಿಡು ಅಂದ್ಬಿಟ್ಟು ಮಾಡಿರಲಿಲ್ಲ. ಹೋಪ್ಫುಲ್ಲಿ ಯು ಗೈಸ್ ಮಿಸ್ಡ್ ಮೀ, ಓಕೆ ಅಂದ್ಕೊಂಡಿದ್ದೀನಿ. ಇವತ್ತು ವಿಡಿಯೋ ಏನಂದರೆ ನಾಟ್ ದ್ಯಾಟ್ ಗ್ರೇಟ್ ವಿಡಿಯೋ. ಸೊ ಯಾಕಂದರೆ ಇವತ್ತು ನಮ್ಮ ಮಮ್ಮಿಗೆ ಆಲ್ಮೋಸ್ಟ್ ಒಂದು ವರ್ಷ ಎರಡು ವರ್ಷದಿಂದ ಒಂದು ಸ್ವಲ್ಪ ಕಾಲು ನೋವಿತ್ತು. ಬಟ್ ಅದು ದೋಸೆ ಇರಲಿಲ್ಲ, ನಾವು ಇಟ್ಸ್ ಮೈನೋರ್ ಮೈನೋರ್ ಮೈರ ಅಂದ್ಕೊ. ಬಟ್ ಇವಾಗ ಎಲ್ಲ ಕಡೆ ತೋರಿಸಿದ್ವಿ, ಬಟ್ ಕರೆಕ್ಟಾಗಿ ಏನು ಪ್ರಾಬ್ಲಮ್ ಗೊತ್ತಾಗಿಲ್ಲ. ಸೊ ರೀಸೆಂಟಾಗಿ ಹಾಸ್ಪಿಟ್ಲಿಗೆ ಹೋಗಿ, ರೀಸೆಂಟಾಗೇ ಒಂದು ಮೂರು ನಾಲ್ಕು ತಿಂಗಳಿಂದನೇ ನಾವು ಆಲ್ರೆಡಿ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅಲ್ಲಿ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಮ್ಮಮ್ಮ ಸಿಕ್ಕಾಬಟ್ಟೆ ನೆಗ್ಲಿಜೆಂಟ್, ನಾನು ಎಷ್ಟೇ ಫೋರ್ಸ್ ಮಾಡೋದು ನಮ್ಮಮ್ಮ ಬರಲ್ಲ, ಸುಮ್ಮನೆ ಎಂ ಆರ್ ಐ ಸ್ಕ್ಯಾನಿಂಗ್ ದುಡ್ಡು ಅದು ಇದು ಅಂದ್ಕೊಂಡು ಸ್ವಲ್ಪ ಕಾಲು ನೋವು ಕಮ್ಮಿ ಆಗಿದ್ವಾಗ ಬೇಡ ಬಿಡು ಅಂತ ಹೇಳ್ತಾರೆ. ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಒಂದು ವಾರದಿಂದ, ಹಂಗಾಗಿ ಹೋಗೋಣ ಅಂತ ಅದಕ್ಕೆ ಸ್ಯಾಟರ್ಡೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಸ್ಕ್ಯಾನಿಂಗ್ ಹೋಗ್ತಾ ಇದೀವಿ. ಅಷ್ಟೇ, ಒಂದು ಸ್ಮಾಲ್ ವ್ಲಾಗ್ ಥರ ಮಾಡೋಣ. ತುಂಬ ದಿನ ಆಯ್ತಲ್ಲ ನೀವು ನಮ್ಮ ಮೀಟ್ ಮಾಡಿ, ಅದಕ್ಕೆ ಮಾಡ್ತಾ ಇದೀವಿ. ಸಿಗುವ ನಮ್ಮಮ್ಮ ಸಿಕ್ಕಾಬಟ್ಟೆ ನಂಗೆ ನಮ್ಮಮ್ಮಗೆ ಇದೇ ವಿಷಯಕ್ಕೆ ಜಗಳ ಜಗಳ ಆಗೋದು ಪರವಾಗಿಲ್ಲ, ಏನಾಗಲ್ಲ ದುಡ್ಡು ಖರ್ಚು ಮಾಡೋಣ, ಏನಾಗಲ್ಲ ಅಂತ ಕೇಳದೇ ಇಲ್ಲ. ಏನಾದ್ರು ಒಂದು ರೀಸನ್ ಹೇಳಿ ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಬಿಡ್ತಾರೆ. ಅದಕ್ಕೆ ಇವತ್ತು ಆಗದೇ ಇಲ್ಲ ಅಂತ ಫುಲ್ ಜಗಳ ಎಲ್ಲ ಆಡಿ ನಮ್ಮಮ್ಮಗೆ ಇನ್ನೊಂದೇನು ಗೊತ್ತಾ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಾರ್ದು, ಹೇಳ್ದೇ ಕರ್ಕೊಂಡು ಹೋಗ್ಬಿಡ್ಬೇಕು ಆಯ್ತಾ. ಅವಾಗ್ಲೇ ನಮ್ಮಮ್ಮ ಬುದ್ಧಿ ಕಲಿಯೋದ್ಬಿಟ್ಟು ನಾನು ಅದಕ್ಕೆ ನಮ್ಮಮ್ಮಗೆ ಹೇಳ್ದೆ, ಸರಿ ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡು ಇವತ್ತು ಕರ್ಕೊಂಡು ಹೋಗ್ತಾ ಇದೀವಿ. ಹೋಪ್ಫುಲ್ಲಿ ನೋಡೋಣ ಏನನ್ನತ್ತೆ, ಮತ್ತೆ ನಮ್ಮಮ್ಮಗೆ ಏನು ಪ್ರಾಬ್ಲಮ್ಮು, ಕಾಲು ಏನು ಕತೆ. ತುಂಬ ಕಾಲು ನೋವಿದೆ, ಮಂಡಿ ನೋವು, ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಆ್ಯಂಡ್ ನಮ್ಮಮ್ಮಗೆ ಏನು ಪ್ರಾಬ್ಲಮ್ ಆಗಿತ್ತು ಕಾಲು. ಸೊ ಪ್ರತಿಯೊಂದು ಹೇಳ್ತೀನಿ ನೋಡುವ, ಓಕೆನಾ? ಆ್ಯಂಡ್ ಆಲ್ಸೋ ತುಂಬ ಜನಕ್ಕೆ ಪ್ರಾಬ್ಲಮ್ ಇರ್ಬೋದೇನೋ, ನೋಡೋಣ ಅದಕ್ಕೆ ಏನು ಮಾಡ್ಬೋದು. ನಮಗೇನು ಹೇಳಿದ್ರು ಡಾಕ್ಟರ್ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ಕ್ವಿಕ್ಕಾಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಎಂ ಆರ್ ಐ ಸ್ಕ್ಯಾನಿಂಗಲ್ಲಿ ಏನೂ ಇರಬಾರ್ದು ಅಂತ ಪ್ರೇ ಮಾಡ್ಕೊಂಡು ಹೋಗೋಣ. ಓಕೆ, ಸಿಗಲ್ಲ. ಹೇ ಎವ್ರಿವನ್, ಸೊ ರೀಸೆಂಟ್ ಟೈಮ್ಸಲ್ಲಿ ನಂಗೆ ತುಂಬಾ ಸ್ಕಿನ್ ಪ್ರಾಬ್ಲಮ್ ಆಯಿತು. ಬಟ್ ನನಗೆ ಡಾಕ್ಟರ್ಗೆ ಹೋಗಿ ಕನ್ಸಲ್ಟ್ ಮಾಡೋಕ್ಕೆ ಟೈಮೇ ಸಾಲ್ತಾ ಇರಲಿಲ್ಲ, ಬಿಕಾಸ್ ಆಫೀಸ್ ವರ್ಕು, ಶೂಟ್ಸು, ಸುಮಾರಷ್ಟು ಕಾರಣಗಳಿಂದ. ಈ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಅದು ನನಗೆ ಸಜೆಸ್ಟ್ ಮಾಡಿದ್ದು ಕ್ಯೂರ್ ಸ್ಕಿನ್. ಸೊ ಕ್ಯೂರ್ ಸ್ಕಿನ್ನ ನಾನು ಡೌನ್ಲೋಡ್ ಮಾಡಿಕೊಂಡೆ. ಆ್ಯಂಡ್ ಗೆಸ್ ವಾಟ್ ಗೈಸ್, ಇದು ಇಲ್ಲಿ ನಿಮಗೆ ಪ್ರೊಫೆಷ್ನಲ್ ಡಾಕ್ಟರ್ಸ್ ಆನ್ಲೈನಲ್ಲಿ ಅವೈಲಬಲ್ ಇರ್ತಾರೆ. ಸೊ ನಮಗೆ ಕೆಲವೊಂದು ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೋ ಅವರು ಡೀಟೇಲ್ ಆಗಿ ಒನ್ ಬೈ ಒನ್ ಪ್ರತಿಯೊಂದು ನಮ್ಮಿಂದ ಅವ್ರು ತಿಳ್ಕೊತಾರೆ. ಸೊ ತಿಳ್ಕೊಂಡಾದ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ, ಸೊ ನಮ್ಮ ಸ್ಕಿನ್ನ ಅಥವಾ ನಮ್ಮ ಫೇಸ್ ಕಂಪ್ಲೀಟ್ ಪಿಕ್ಚರ್ಸ್ ಅವ್ರು ತೊಗೊಂಡು ಅದನ್ನು ಎಕ್ಸಾಮಿನ್ ಮಾಡಿ, ಸೊ ನಮ್ಗೇನು ಪ್ರಾಬ್ಲಮ್ ಇದೆಯೋ, ನಮ್ಗೆ ಅಥವಾ ನಮ್ಗೇನು ಪ್ರಾಬ್ಲಮ್ ಸೊಲ್ಯೂಷನ್ ಬೇಕೋ ಪ್ರತಿ ಒಂದು ಡೀಟೇಲ್ಸ್ ನಮ್ಗೆ ಕೊಡ್ತಾರೆ. ಆ್ಯಂಡ್ ಅದಾದ ತಕ್ಷಣ ನಮಗೆ ಬೇಕಾಗಿರೋ ಸ್ಕಿನ್ನಿನ ಪ್ರಾಡಕ್ಟ್ಸ್ನ ಅವರು ಸಜೆಸ್ಟ್ ಮಾಡಿ ಒಂದು ಕಿಟ್ ಮೂಲಕ ಕೊಡ್ತಾರೆ. ಸೊ ನಾನು ಕ್ಯೂರ್ ಸ್ಕಿನ್ ಆ್ಯಪ್ ಯೂಸ್ ಮಾಡಿದಾಗ ನನಗೆ ಈ ಕಿಟ್ ಸಿಕ್ತು. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನನಗೆ ಅವ್ರು ಸಜೆಸ್ಟ್ ಮಾಡಿದ್ದು. ಬಟ್ ನನಗೆ ಕ್ಯೂರ್ ಸ್ಕಿನ್ ಬಗ್ಗೆ ಸಿಕ್ಕಾಬಳೆ ಇಷ್ಟ ಆಗೋ ವಿಚಾರ ಏನಂದರೆ, ಇವಾಗ ನಾನು ಒಂದು ಡಾಕ್ಟರ್ನ ಹೋಗಬೇಕು ಅಂದರೆ ಸೊ ಅವ್ರಿಗೆ ಹೋಗೋ ಬರೋ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಒಂದು ಖರ್ಚಾಗುತ್ತೆ. ಆ್ಯಂಡ್ ಆಲ್ಸೋ ಟೈಮ್ ಕೂಡ ವೇಸ್ಟ್ ಆಗುತ್ತೆ ನಂದು. ಆ್ಯಂಡ್ ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವ್ರಿಗೂ ಒಂದು ಕನ್ಸಲ್ಟೆನ್ಸಿ ಫೀಸ್ ಅಂತ ಕೊಡಬೇಕಾಗತ್ತೆ. ಸೊ ಇಲ್ಲಿ ಅದು ಯಾವುದೇ ರೀತಿ ಕನ್ಸಲ್ಟೆನ್ಸಿ ಫೀಸ್ ಇರಲ್ಲ. ಸೊ ಪ್ರತಿ ಒಂದು ಫ್ರೀ 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 ಫ್ರೀ. ಆ್ಯಂಡ್ ಆಲ್ಸೋ ನಾವು ಕಟ್ಟಬೇಕಾಗಿರೋದು ಕೇವಲ ಪ್ರಾಡಕ್ಟ್ಸ್ ಪ್ರೈಸಿಂಗ್ ಅಷ್ಟೇ ನಾವು ಕೊಡಬೇಕಾಗಿರೋದು, ಅದು ಬಿಟ್ಟರೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಫೀಸಿಂಗ್ಸ್ ಇರಲ್ಲ. ಆ್ಯಂಡ್ ಆಲ್ಸೋ ಡಾಕ್ಟರ್ ಕೂಡ ಎವ್ರಿ ಟೈಮ್ ಅವೈಲೇಬಲ್ ಕೂಡ ಇರ್ತಾರೆ. ಸೊ ನನಗೆ ಈ ಸಿಕ್ಕಿರೋ ಪ್ರಾಡಕ್ಟ್ಸ್ಗೆ ನನಗೆ ಇಟ್ ವಾಸ್ ಸಮಥಿಂಗ್ ಲೈಕ್ 1500 ಅಷ್ಟೇ ಆಗಿದ್ದು ನನಗೆ. ಸೊ ಕಂಪ್ಯಾರಿಟಿವ್ಲಿ ನನಗೆ ತುಂಬಾ ವರ್ತ್ ಅನಿಸ್ತು ಗೈಸ್. ಸೊ ಫಸ್ಟ್ ಆಫ್ ಆಲ್ ಏನೆಲ್ಲ ಕೊಟ್ಟಿದ್ರೆ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ. ಸೊ ಫಸ್ಟ್ ನಾನು ಕ್ಯೂರ್ ಸ್ಕಿನ್ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ, ಅದಾದಮೇಲೆ ಕ್ಯೂರ್ ಸ್ಕಿನ್ ಸೆರಮೈಡ್ ಕೇರ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಇದು ನನ್ನ ಫೇಸ್ ಮೇಲೆ ಒಳ್ಳೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಬೇರೆ ಥರ ತುಂಬ ಸ್ಟಿಕ್ಕಿ ಅಂತೆಲ್ಲ ಅನಿಸಲ್ಲ. ಸೊ ಇಟ್ ಇಸ್ ಸೂಟೆಡ್ ಮೈ ಸ್ಕಿನ್ ವೆರಿ ವೆಲ್. ಸೊ ಇದಾದಮೇಲೆ ನನಗೆ ಮೇನ್ ಸ್ಟೆಪ್ಸ್ ನನ್ನ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರೋ ಏಸ್ಲಿ ಕೇರ್ ಕ್ರೀಮ್ ಮಲ್ಟಿ ಆಕ್ಟಿವ್ ಕರೆಕ್ಟರ್ ಎರಡು ಕೂಡ ಪ್ರಿಸ್ಕ್ರೈಬ್ ಮಾಡಿದ್ರು. ಬಟ್ ಏಸ್ಲಿ ಕೇರ್ ಕ್ರೀಮ್ ನಾನು ಇವತ್ತು ಯೂಸ್ ಮಾಡ್ತೀನಿ, ಈ ಒಂದು ಕ್ರೀಮ್ನ ಬರೀ ನಾನು ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಥವಾ ಮಾರ್ಕ್ಸ್ ಇದೆಯೋ ಅಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಬಟ್ ಮಲ್ಟಿ ಆಕ್ಟಿವ್ ಕರೆಕ್ಟರ್ನ ನಾನು ಇವತ್ತು ಯೂಸ್ ಮಾಡೋದು ಬಿಕಾಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ವೀಕ್ಲಿ ಓನ್ಲಿ 3 ಡೇಸ್. ಸೊ ನಿನ್ನೆ ಆಲ್ರೆಡಿ ನಾನು ಯೂಸ್ ಮಾಡಿಬಿಟ್ಟಿದ್ದೆ ನಾನು. ಸೊ ಗೈಸ್,
ನೋಡಿದ್ರಲ್ಲ. ಸೊ ದಿಸ್ ಇಸ್ ಇರೋ ಒಂದು ರೋಟೀನ ನಾನು ಎವ್ರಿ ಡೇ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಅಂಡ್ ಆಲ್ಸೋ ಇದರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನ್ಗಂತೂ. ಐ ಆಮ್ ಸೂಪರ್ ಕಂಫರ್ಟಬಲ್ ವಿತ್ ಯುವರ್ ಸ್ಕಿನ್. ಸೊ ನನ್ನ ಟೈಮ್ ಆಗಲಿ ದುಡ್ಡಾಗಲಿ ಪ್ರತಿಯೊಂದು ನನ್ಗಂತೂ ಸಿಕ್ಕಾಬಿಡೆ ಸೇವಿಂಗ್ಸ್ ಆಗ್ತಿದೆ ಅಂತ ಅನಿಸ್ತು. ಸೊ ನೀವು ಕೂಡ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಯುವರ್ ಸ್ಕಿನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಫಸ್ಟ್ ಟ್ರೀಟ್ಮೆಂಟ್ನ ತೊಗೊಳ್ಳಿ, ISO 100 ಅನ್ನೋ ಕೋಡ್ ನೀವೇನಾದ್ರು ಯೂಸ್ ಮಾಡಿದ್ರೆ ನಿಮಗೆ ಇದರಿಂದ ಡೆಫಿನೆಟ್ಲಿ ಒಂದು ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಗೈಸ್, ಡೂ ನಾಟ್ ವರಿ ಅಬೌಟ್ ಯುವರ್ ಸ್ಕಿನ್ ಪ್ರಾಬ್ಲಮ್. ಒಂದು ಒಳ್ಳೆ ಸೊಲ್ಯೂಷನ್ ಯುವರ್ ಸ್ಕಿನ್ನಿಂದ ಸಿಗುತ್ತೆ, ಆದಷ್ಟು ಬೇಗ ಡೌನ್ಲೋಡ್ ಮಾಡಿ ಯುವರ್ ಸ್ಕಿನ್. ನೋಡಿ ಇವತ್ತು ನಮ್ಮನೆ ನಮ್ಮಮ್ಮಿ ತುಂಬ ಸ್ಪೆಷಲ್ ಆಗಿರೋ ಟಿಫನ್ ಮಾಡಿದ್ದಾರೆ. ಬೆಳಗ್ಗೆನೆ 5 ಗಂಟೆಗೆ ಎದ್ದು ನನಗೋಸ್ಕರ ಟಿಫನ್ ಮಾಡೋರೆ, ಅಯ್ಯೋ ಕೂಡ ಸಿಕ್ಕಾಕೊಬಾರ್ದು. ಓಕೆ, ಟಿಫನ್ ಮಾಡಿದ್ದಾರೆ. ಏನು ಟಿಫನ್ ಅಂತ ಕೇಳಬೇಡಿ, ಯಾಕಂದರೆ ತುಂಬ ಸ್ಪೆಷಲ್ ಟಿಫನು. ಏನಂದರೆ ವೆಜ್ ಬಿರಿಯಾನಿ ಮಾಡಿದ್ದಾರೆ ಅಂತೆಲ್ಲ ಅನ್ಕೋಬೇಡ್ರಿ. ನಿನ್ನೆ ರಾತ್ರಿ ಅನ್ನ ಸಾರು ತಿನ್ಸ್ತವ್ರೆ. ನಮ್ಮಮ್ಮ ಟಿಫನ್ ಮಾಮಮ್ಮ ಮಾಡಿಲ್ಲ, ರಾತ್ರಿ ಅನ್ನ ಸಾರು ತಿನ್ಸ್ತವ್ರೆ. ಇವಾಗ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಲು. ಹೋಟೆಲ್ಗೆ ಹೋದ್ರೆ ಈಗ ನಮ್ಗೆ 11:30 ಅಪಾಯಿಂಟ್ಮೆಂಟ್ ಇದೆ, ಮತ್ತೆ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬರೋದು ಯಾವಾಗ, ಅದಕ್ಕೆ ಮುಗಿಸ್ಕೊಂಡು ಬಂದು ತಿನ್ನೋಣ. ಅದಕ್ಕೆ ಬಿರಿಯಾನಿ ಮಾಡಿದ್ರು ನನಗೋಸ್ಕರ, ರಾತ್ರಿ ಅನ್ನ ಸಾಂಬಾರು ಕೂಗಿಸ್ಬಿಟ್ಟು ತಿನ್ಸ್ಬಿಟ್ರು. ಏ ಬಿಸಿ ಅಲ್ಲ. ಹ್ಞೂ, ಓಕೆ. ರಿಬ್ಬರ್ ತಗೊಳಂಗಿಲ್ವಾ? ಬಿಸ್ಕೊಟ್ಬಿಟ್ಟು ಫೈನಲಿ ಪೂರ್ಣಿಮಾ ಅವ್ರು ಫಸ್ಟ್ ಟೈಮ್ MRI ಸ್ಕ್ಯಾನಿಂಗ್ ಹೋಗ್ತಾ ಇದಾರೆ. ಭಯ ಆಯ್ತಾಯ್ತಾ? ಭಯ ಆಯ್ತಾಯ್ತಾ? ಭಯ ಆಯ್ತಾಯ್ತಾ? ಚೇನ್ ಕೊಟ್ಬಿಡಿ. ಆಕ್ಚುಲಿ ಸಖತ್ ದೊಡ್ಡ ಹಾಸ್ಪಿಟ್ಲು. ಯಾವ್ದಿದು ಇದು ಏನು ರೂಮು? ಚೇಂಜ್ ರೂಮು ಎರಡು ರೂಮ್ ಐತೆ. ಚೇಂಜ್ ರೂಮ್ ಇದೆ, MRI ಸ್ಕ್ಯಾನಿಂಗ್ ರೂಮ್. ಬಾಯ್ ಪೂರ್ಣಿಮಾ, ಫಸ್ಟ್ ಟೈಮ್. ನಾನು ಬರಬಹುದಾ? ನೋಡಿ ಗೈಸ್, ಇವಾಗ ನಮ್ಮ ಮಮ್ಮಿದು MRI ಸ್ಕ್ಯಾನಿಂಗ್ ಆಗ್ತಿದೆ ಅನ್ಸುತ್ತೆ, ಅದಕ್ಕೆ ಲೈಟ್ ಆನ್ ಆಗೈತೆ. ಸರಿ, MRI ಸ್ಕ್ಯಾನಿಂಗ್ ಅಲ್ವಂತೆ, ಅದೇನಪ್ಪ ಅದು? ಮತ್ತೆ ಅದು ಯಾವುದು CT ಸ್ಕ್ಯಾನು, ಇದು MRI ಸ್ಕ್ಯಾನ್. ಈಗ ಹೋಗೋರು ನಮ್ಮಮ್ಮ. ಪ್ಲೀಸ್, MRI ಸ್ಕ್ಯಾನಿಂಗ್ ಹೋದ್ಮೇಲೆ ಎಷ್ಟು ನಿಮಿಷ ಆಗುತ್ತೆ ಅಂತ ಗೊತ್ತಿಲ್ಲ. 1 hour 2 hour ಅದಕ್ಕೆ ಗೂಗಲ್ ಅಕ್ಕನ ಕೇಳಿದೆ. ಅದಕ್ಕೆ ಗೂಗಲ್ ಅಕ್ಕ ಹೇಳೋಳೆ 3 seconds 3 to 8 minutes ಅಂತೆ. ಸೊ 8 ನಿಮಿಷ ಅಂತವಳೆ. ಟೋಟಲ್ ಸ್ಕ್ಯಾನ್ ಕ್ಯಾನ್ ಲಾಸ್ಟ್ 15 to 90 minutes ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ಏರಿಯಾ. ಅಯ್ಯಯ್ಯೋ, 3 hour ಕಾಯ್ಬೇಕಾ ನಾನು ಮತ್ತೆ? ಸೊ MRI ಸ್ಕ್ಯಾನಿಂಗ್ ಮಾಡೋಕ್ಕೆ ನೋಡ್ರಿ ಗೈಸ್, 3-8 ನಿಮಿಷ 15-90 ನಿಮಿಷ ಆಗ್ಬೋದಂತೆ. ಅಯ್ಯೋ, 3 hour ಅನ್ ಕಾಯ್ಬೇಕಲ್ಲಪ್ಪ. ಈಗ ಫೈನಲಿ ಬಂದ್ರು ಗೈಸ್. ಹಾಂ, ಭಯ ಆಯ್ತಾ? ಶೂರ್, ಹೋಗಿ ಬನ್ನಿ. ಆಯ್ತು, ಹೇಳ್ ಪೂರ್ಣಿಮಾ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಮುಂದೆ ಮುಂದೆ. ಸೌಂಡು ನಂಗೆ ಆಕ್ಚುಲಿ ಸೌಂಡ್ ಆಚೆನೆ ಆಚಾರು ಕೇಳಿಸ್ತಾ ಇತ್ತು ಸೌಂಡು. ನೋಡಿ ಸಿಕ್ಕೈತೆ ನಮ್ಮ ಪೂರ್ಣಿಮಾ ಅವರ ಮಂಡಿಯಲ್ಲಿ ಏನೇನೈತೆ ಎಲ್ಲ ಕೊಟ್ಟವ್ರೆ. ಬಟ್ ಇದ್ರಲ್ಲಿ ಏನು ಗೊತ್ತಾಗಲ್ಲ, ರಿಪೋರ್ಟ್ ಬರಬೇಕು. ಇದು ಬರೀ ಫಿಲಮ್ಸ್ ಅಂತೆ. ಯಾವ ಫಿಲಮ್ಸು ತೋರಿಸ್ ಪೂರ್ಣಿಮಾ ಅವ್ರು ತೋರಿಸ್ತಾ ಇದಾರೆ ಹೆಂಗೆ MRI ಸ್ಕ್ಯಾನಿಂಗ್ ಅಲ್ಲಿ ಸೌಂಡ್ ಬರ್ತದೆ. ನಮ್ಮ ಅಮ್ಮಂಗೆ ಬೇರೆ AC ಆಗಲ್ಲ. ಓಕೆ, ಅಷ್ಟೇ ಗೈಸ್. ಈಗ ಪೂರ್ಣಿಮಾ ಅವ್ರದ್ದು ಸಕ್ಸಸ್ಫುಲ್ MRI ಸ್ಕ್ಯಾನಿಂಗ್ ಬಂದೈತೆ. MRI ಸ್ಕ್ಯಾನ್ ಬಂದಿದೆ ಅಂದ್ರೆ ಏನಂದ್ರೆ ಆಕ್ಚುಲಿ ನಮ್ಮ ಮಮ್ಮಿಗೆ ಪ್ರಾಬ್ಲಮ್ ಏನು ಗೊತ್ತಾ? ಎಲ್ಲಿ ತೋರಿಸ್ ಪೂರ್ಣಿಮಾ? ಮಂಡಿ. ಈ ಮಂಡಿಯಲ್ಲಿ ಸುಮಾರು ದಿನದಿಂದ ನೋವು ಆಗ್ತೈತೆ ಅವರಿಗೆ. ಊತ ಬಂದಿತ್ತು 2 years ಆಯ್ತು.
ಸೊ 2 ಇಯರ್ಸ್ ಹಂಗೆ ಇತ್ತು. ನಾವು ಎಷ್ಟು ಕಡೆ ತೋರಿಸಿದ್ರು ಗೊತ್ತಾ, ಒಂದ್ ಕಡೆ ಅಂದ್ರೆ ವಿಟಮಿನ್ ಡಿ ಅದು ಡಿಫಿಷಿಯನ್ಸಿ ಇದೆ ಅಂತ ಹೇಳಿದ್ರು, ಆದ್ರೂ ವಾಸಿ ಆಗ್ಲಿಲ್ಲ. ಇನ್ನೊಂದು ಕಡೆ ಅದು ನೀರಲ್ಲಿ ಮಂಡಿಯಲ್ಲಿ ನೀರು ತುಂಬಿಕೊಂಡಿದೆ ಅಂದರು. ಅದು ಅದು ಆ್ಯಕ್ಚುಲ್ ರೀಸನ್ ಇರಲಿಲ್ಲ. ರೀಸೆಂಟಾಗಿ ನಮಗೊಂದು ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು. ಆ್ಯಕ್ಚುಲಿ ಆ ಡಾಕ್ಟರ್ ಇರೋದು ಕತ್ರಗುಪ್ಪೆಯಲ್ಲಿ, ಅವ್ರ ಹೆಸರು ರಾಮಲಿಂಗೇಗೌಡ ಅಂತ. ಅವ್ರ ಮುಂಚೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಹಿ ವಾಸ್ ವರ್ಕಿಂಗ್ ಅಂತೆ. ಸೊ ಅಭಿಲಾಷ ಹಾಸ್ಪಿಟಲ್ ಅಂತ ಕತ್ರಗುಪ್ಪೆಯಲ್ಲಿ, ತುಂಬ ಒಳ್ಳೆ ಡಾಕ್ಟರ್. ಅವ್ರು ನೋಡಿದ ತಕ್ಷಣ ಹೇಳ್ಬಿಟ್ರು, ಸೊ ನಮ್ಮ ಮಮ್ಮಿಗೆ ಏನು ಪ್ರಾಬ್ಲಮ್ ಅಂದರೆ ಮಂಡಿಯಲ್ಲಿ ಒಂದು ಸ್ಮಾಲ್ ಟಿಶ್ಯೂ ಏನೋ ಕಟ್ಟಾಗಿದೆ ಅಂತ ಹೇಳಿದ್ದಾರೆ. ಬಟ್ ಅದು ಇನ್ನೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಏನಾಗಿದೆ ಅಂತ. ಫುಲ್ ಬರ್ನಿಂಗ್ ಇರಲಿಲ್ಲ, ಅಲ್ಲೆಲ್ಲ ಬರ್ನಿಂಗ್ ಜಾಸ್ತಿ ಹೊತ್ತು ಮಮ್ಮಿ ನಿಂತ್ಕೊಳಕ್ ಆಗಲ್ಲ, ಅವಾಗಿಂದ ಅದೇ ಪ್ರಾಬ್ಲಮ್. ಒಂದು ಕಾಲ ಒಂದ್ ಕಡೆ ಟಚ್ ಆದ್ರೆ ಫುಲ್ಲು ಬಿಸಿ, ಫುಲ್ ಬಿಸಿ ಅಂದ್ರೆ ಬಿಸಿ, ಪೇನ್ ಒಳಗಡೆ ಎಲ್ಲ ನೋವುತ್ತೆ. ನೈಟ್ ಆಯ್ತು ಅಂದ್ರೆ ಅಷ್ಟು ನೋವಿರುತ್ತೆ. ಅದಕ್ಕೆ ಸ್ಕ್ಯಾನ್ ನೋಡೋಣ, MRI ಸ್ಕ್ಯಾನಿಂಗ್ ಮಾಡಿಸಿ. ಬಟ್ ರಿಪೋರ್ಟ್ ಬಂದಿಲ್ಲ, ರಿಪೋರ್ಟ್ ಬಂದಮೇಲೆ ತೋರಿಸ್ಬೇಕು ಗೊತ್ತೇನೋ ಪ್ರಾಬ್ಲಮ್ ಇದೆ ಅಂತ. ಬಟ್ ಜಾಸ್ತಿ ದೊಡ್ಡ ಪ್ರಾಬ್ಲಮ್ ಇರಬಾರ್ದು, ಈಸಿಯಾಗಿ ಮಾತ್ರ ಸಾಲ್ವ್ ಮಾಡೋ ಥರ ಪ್ರಾಬ್ಲಮ್ ಇದೆ ಚಂದ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ರಿಸಲ್ಟ್ಸ್ ಬಂದಮೇಲೆ ಹೇಳ್ತೀನಿ ಏನಾಯಿತು, ನಮ್ಮ ಮಮ್ಮಿಗೆ ಕಾಲು ಏನಂದರು ಡಾಕ್ಟ್ರು ಅಂತ. ಗಮ್ಮಂತೈತೆ, ಸಕ್ಕತ್ತಾಗೈತೆ, ಸೂಪರಾಗೈತೆ. ಪುಣಿಮಾರ್ ಫೇವ್ರೇಟ್. ಏನಿದು? ಓ ಇದು ಪನ್ನೀರ್ದು ಸಿಂಗರ್. ಹೆಂಗ್ ಗೊತ್ತ, ನಾನು ಆರ್ಡ್ರ್ ಬರ್ತೀನಿ ಅವ್ ತಿಂತಾರೆ, ಹೆಸರುಗಳು ಗೊತ್ತಿರಲ್ಲ ನಮ್ಮ ಅಮ್ಮಗೆ. ಅಯ್ಯೋ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 ಯ
ಎಲ್ಲ ಕುಡಿಬೇಕು ಕೊಡ್ರಿ ಇಲ್ಲಿ ನೋಡಿ ನಮ್ಮ ಮಮ್ಮಿದು ಸ್ಕ್ಯಾನಿಂಗ್ ಅಥವಾ ಎಂ ಆರ್ ಐ ಸ್ಕ್ಯಾನಿಂಗ್. ಓಹೋಹೋ ಏನ್ ಮಮ್ಮಿ ಇದು ಅಂಬಿ ಬತರವೇ ಇದು ಮಾನವನ ಅಸ್ಥಿ ಪಂಜರ ಇಲ್ವಾ ಅಸ್ಥಿ ಪಂಜರ ಇದ್ದಂಗೈತೆ ಏನಿದು ಎಲ್ಲಿ ಪ್ರಾಬ್ಲಮ್ ಆಗೈತೆ ಕೊಡ್ರಿ. ಸೊ ಗೈಸ್ ಇವಾಗ ನಾವು ಡಾಕ್ಟರ್ ಶಾಪ್ ಹೆಚ್ಚಿ ಎಂ ಆರ್ ಐ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಪಿಜ್ಜಾ ತಿನ್ಕೊಂಡು ನಮ್ಮ ಅಕ್ಕ ಮನೆಗೆ ಬಂದಿದೀವಿ. ನಮ್ಮ ಅಕ್ಕ ಮನೆ ಅಂದ್ರೆ ಚಿನ್ನಮ್ಮ ಅವ್ರ ಮನೆಗೆ ಬಾ. ಅಂಡ್ ಎರಡು ವರ್ಷದಿಂದ ನಮ್ಮ ಮಮ್ಮಿಗೆ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ವಿ, ಮಾಡಿಸ್ಬೇಕು ಅನ್ಕೊಂಡಿದ್ವಿ, ಮಾಡ್ಸಕ್ ಆಗಿರ್ಲಿಲ್ಲ. ಹಂಗಾಗಿ ಸತತವಾಗಿ ಎರಡು ವರ್ಷ ಆದ್ಮೇಲೆ ಫೈನಲಿ ಪೂರ್ಣಿಮಾ ಅವರು ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿರೋದ್ರಿಂದ ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡಲಾಗಿದೆ. ಹೊಸ ಸನ್ಮಾನ ಶ್ರೀ 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 ಪೂರ್ಣಿಮಾ ಅವರಿಗೆ ಎಂ ಆರ್ ಐ ಸ್ಕ್ಯಾನಿಂಗ್ ಅನ್ನು ಸಂಪೂರ್ಣಗೊಳಿಸೋದಕ್ಕೆ ಚಿಕ್ಕ ಸನ್ಮಾನ ನಮ್ಮ ಕಡೆಯಿಂದ. ನೋಡಿ ಪೂರ್ಣಿಮಾ ಶಾಲ ಓದಿಸ್ತಾ ಇದೀವಿ, ಸದ್ಯಕ್ಕೆ ಟವಲ್ ಇದೆ, ಕಮ್ಮಿ ಬಜೆಟ್ ಫಿಲಮ್ ಚಿನ್ನಮ್ಮ ಅವರು ಎರಡು ತಿಂಗಳ ಆದ್ಮೇಲೆ ಸ್ಕೂಲ್ಗೆ ಹೋಗಿದ್ದಾರೆ, ಅದಕ್ಕೆ ಅವ್ರಿಗೂ ಕೂಡ ಒಂದು ಸನ್ಮಾನ ಇಲ್ಲಿ ಕಚ್ಚಿರೋದಂತೆ. ಪರವಾಗಿಲ್ಲ, ಲೋ ಬಜೆಟ್ ನಮ್ದೆಲ್ಲ. ಶ್ರೀ 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 ಚಿನ್ನಮ್ಮ ಅವರಿಗೆ ಎರಡು ತಿಂಗಳ ನಂತರ ಸ್ಕೂಲ್ ಅದು ಏನದು ಶಾಲೆಗೆ ಪುನರ್ ಆರಂಭ ಮಾಡಿದ್ದಕ್ಕಾಗಿ ಸಣ್ಣ ಸನ್ಮಾನ ಏರ್ಪಡಿಸಲಾಗಿದೆ. ಚಿನ್ನಮ್ಮ ಅವರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಆಮೇಲೆ ಇನ್ನೊಂದೆಲ್ಲ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ನಿಮ್ಗೆ. ಏನಂದ್ರೆ ನಮ್ಮ ಮಮತಾ ಅವರು ಅಂದ್ರೆ ನಮ್ಮ ಮಮತಾ ಅಕ್ಕ ಅವರು ಕೋಪ ಮಾಡ್ಕೊಬಿಡ್ತಾರೆ ಅಕ್ಕ ಅಂದ್ರೆ ನಮ್ಮ ಮಮತಾ ಅಕ್ಕ ಅವರು ಕುಚ್ಚು ಹಾಕ್ತಾರೆ ಸೀರೆಗೆ, ಆಯ್ತಾ ಚಿನ್ನಮ್ಮ ಬೈಲ್ ಒಂದ್ ನಿಮಿಷ. ಇನ್ನೊಂದೇನಂದ್ರೆ ನಮ್ ಚಿನ್ನಮ್ಮ ಒಂದು ಹೇರ್ ಸ್ಟೈಲ್ ನೋಡಿ, ಆಯ್ತು ಓಕೆ. ಇನ್ನೊಂದ್ ನೋಡ್ರಿ, ಇದು ನಮ್ಮ ಅಕ್ಕನೇ ಆಗ್ತಿರೋದು ಕುಚ್ಚು. ಸೊ ಸೀರೆಗಳಿಗೆ ಇದನ್ನು ಬಂದಿಲ್ಲ, ಬಟ್ ಯಾವ ಯಾವ ತರ ಕುಚ್ಚು ಐತೆ ಹೇಳಕ್ಕೆ, ಸಿಂಪಲ್ ಕುಚ್ಚು, ಕ್ರೋಶ ಕುಚ್ಚು, ಎಲ್ಲಾ ತರ ಕುಚ್ಚು, ಎಲ್ಲಾ ವೆರೈಟಿ ಆಫ್ ದ ಕುಚ್ಚು ಹಾಕ್ತಾರೆ ನಮ್ಮ ಅಕ್ಕ. ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವರಿಗೆ ಹೇಗೆ ಸಂಪರ್ಕ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅವರೇ ನಮ್ಮ ಅಕ್ಕಂಗೂ ಸಪೋರ್ಟ್ ಮಾಡಿ ಗೈಸ್, ಸೀರೆ ಕುಚ್ಚು ಹಾಕ್ತಾರೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಇವ್ರ ಮಗಳು ಭಾರಿ ಮಾರ್ಕೆಟಿಂಗ್ ಮಾಡ್ತಾಳೆ ನೋಡಿ, ಇದೆಲ್ಲ ನಮ್ಮ ಅಕ್ಕನೇ ಹಾಕಿರೋದು ನೋಡಿ ನೋಡಿ. ಸೊ ಈ ವಿಡಿಯೋ ನಿಮ್ಗೆ ಒಪ್ಪಲಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನಂಗೆ ಡೆಫಿನೆಟ್ಲಿ ಗೊತ್ತು, ತುಂಬಾ ಜನ ಕೇಳ್ತಾ ಇರ್ತೀರಾ ನಮ್ಮ ಮಮ್ಮಿಗೆ ಏನಾಯ್ತು ಅದೆಲ್ಲ ಅಂತ. ನಾ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಪೇನ್ ಇದ್ರು 2 ಇಯರ್ಸ್ ಇಂದ ನಮ್ಮ ಮಮ್ಮಿ ಕರೆಕ್ಟ್ ಆಗಿ ನಡೆಯಕ್ಕಾಗಲ್ಲ, ಜಾಸ್ತಿ ನಿಂತ್ಕೊಳಕ್ ಆಯ್ತಾ ಇರ್ಲಿಲ್ಲ, ಕಾಲ್ ಮರ್ಚಕ್ ಆಯ್ತಾ ಇರಲಿಲ್ಲ.
ಫೈನಲಿ ಇವತ್ತು ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ರಿಪೋರ್ಟ್ ಕೂಡ ಬಂದಿದೆ, ಬಟ್ ನನಗೆ ಗೊತ್ತಾಯ್ತಲ್ಲ ರಿಪೋರ್ಟ್ ಅಲ್ಲಿ ಏನಿದೆ ಅಂತ. ಡಾಕ್ಟರ್ ಹತ್ರ ಹೋಗಿ ತಿಳಿಸ್ಕೊಡ್ತೀವಿ ಏನಾಗಿದೆ ಅಂತ. ಹೋಪ್ಫುಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್. ಅಂಡ್ ಅಕ್ಕ ನೀವ್ ಇಟ್ಕೊಳಕ್ಕಾಯ್ತು. ಲವ್ ಯು ಗೈಸ್. ಅದ್ ಕಾಣಿಸ್ತಾನೆ ಇಲ್ಲ. ಏಯ್ ಹೇಳಕ್ಕ ಲವ್ ಯು ಗೈಸ್ ಹೇಳಕ್ಕ.